ಕೃಷ್ಣರಾಜ ಕ್ಷೇತ್ರದಲ್ಲಿ ಗರಿಗೆ ಕುತೂಹಲ ರಾಮದಾಸ್ ಹೊರತಾದ ಬಿಜೆಪಿಗೆ ಸಿಗುತ್ತಾ ಗೆಲುವು ಪ್ರತಾಪ್ ಸಿಂಹ ಮಾತಿಗೆ ಬೆಲೆ ಕೊಡ್ತಾರ ಕ್ಷೇತ್ರದ ಜನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೋದಿ ರೋಡ್ ಶೋ ಏ ಮೂರನೇ ಲೈನ್ ಗೆ ಮರೆಯಾದ ಪ್ರತಾಪ್ ಸಿಂಹ ಕೇಳ್ಕೊಂಡು ಯಾರು ಕೆಆರ್ ಕ್ಷೇತ್ರದಲ್ಲಿ ಬಿಜೆಪಿ ಹಾಕಲ್ಲ ಯಾಕಂದ್ರೆ ಪ್ರತಾಪ್ ಸಿಂಹ ಪ್ರಭಾವ ಕೂಡ ಅಲ್ಲಿಲ್ಲ ಹೌದು ಪ್ರತಾಪ್ ಸಿಂಹ ಹೆಗಿನೇಶ್ ರಾಮದಾಸ್ ರಾಮದಾಸ್ ಹೆಗಣೇಶ್ ಪ್ರತಾಪ್ ಪ್ರತಾಪ್ ಸಿಂಹ ಇದೆ ಯಾವ ಕಾರಣಕ್ಕೆ ಅಂದ್ರೆ ರೋಡ್ ಶೋ ನಡೀತು ಇಬ್ರು ಕೂಡ ಮೋದಿ ಜೊತೆ ನಿಂತಿದ್ರು ವ್ಯಾನ್ ಅಲ್ಲಿ ಇಬ್ರು ಕೂಡ ಮಾತಾಡ್ಸಿದ್ದು ಅಥವಾ ಆತ್ಮೀಯ ಕಂಡಿದ್ದು ಎಲ್ಲೂ ಕಂಡು ಬರ್ಲಿಲ್ಲ ಮೋದಿಗಾಗಿ ರಾಮದಾಸ್ ಮೋದಿಗಾಗಿ ಪ್ರತಾಪ್ ಸಿಂಹ ಬಂದಿದ್ರು ಅಷ್ಟೇ ಇವತ್ತು ರಾಮದಾಸ್ ಮನಸ್ಸಲ್ಲಿ ನೋವಿದೆ ಟಿಕೆಟ್ ತಪ್ಪಿದ ನೋವಿದೆ ಹೌದು ನಾಳೆ ಆ ನೋವು ಇವತ್ತು ಟಿಕೆಟ್ ತಪ್ಪಿಸಿದ ಖುಷಿ ಪ್ರತಾಪ್ ಸಿಂಹರಲ್ಲಿ ಇದೆ ಹೌದು ಆದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪಿಸುವಲ್ಲಿ ಪಾತ್ರವನ್ನು ವಹಿಸಬಹುದು ರಾಮದಾಸ್ ಯಾರಿಗೊತ್ತು ಯಾಕೆಂದ್ರೆ ಪಾರ್ಟಿಗೇನ್ ಲಾಭ ಆಗಿಲ್ಲ ಪ್ರತಾಪ್ ಸಿಂಹ ಅವರು ಬಿಜೆಪಿ ಪಕ್ಷಕ್ಕೆ ಪ್ರತಾಪ್ ಸಿಂಹ ಅವರು ಲಾಭ ಆಗಿಲ್ಲ ಸಂಸದರಾಗಿ ಕೆಲಸ ಮಾಡಿ ಸೌಂಡ್ ಮಾಡ್ಕೊಂಡು ಹೋಗ್ತವ್ರೆ ನೋಡ್ಬಿಟ್ರೆ ಪಕ್ಷ ಕಟ್ಟೋ ವಿಚಾರದಲ್ಲಿ ಪ್ರತಾಪ್ ಸಿಂಹ ಬಿಜೆಪಿಗೆ ಲಾಭ ಅಲ್ಲ ಸೊ ಇವೆಲ್ಲವೂ ಕೂಡ ಕೌಂಟಿಗಿದೆ ಇದೆ ನೋಡಬೇಕು ಅಂಡ್ ರಾಮದಾಸ್ ಈರೋ ಕ್ಷೇತ್ರ ಹೌದು ಸಾವಿರ ಇರಲಿ ಬೇರೆ ಕತೆಗಳು ಕೆಆರ್ ಕ್ಷೇತ್ರಕ್ಕೆ ರಾಮದಾಸ್ ಹೀರೋ ಪ್ರತಾಪ್ ಸಿಂಹ ಮಕ್ಕ ನೋಡಿ ಕೆಆರ್ ಕ್ಷೇತ್ರದ ಜನ ಓಟ್ ಹಾಕಲ್ಲ ಬಿಜೆಪಿ ಕಂಪೇರ್ ಟು ಪ್ರತಾಪ್ ಸಿಂಹ ರಾಮದಾಸೇ ಅಲ್ಲಿ ಕಂಪೇರೇ ಮಾಡಂಗಿಲ್ಲ ರಾಮದಾಸ್ ಪ್ರತಾಪ್ ಸಿಂಹ ಕ್ಷೇತ್ರದಲ್ಲಿ ಆದ್ರೆ ರಾಮದಾಸ್ ಆಟ ಮುಗಿದ್ರ ಚುನಾವಣಾ ಆಟ ಆದ್ರೆ ಹೊಸ ಆಟ ಶುರು ಮಾಡ್ತಾರೆ ವಿಧಾನಸೌಧಕ್ಕೆ ಹೋಗೋದನ್ನ ತಪ್ಪಿಸಿರಬಹುದು ಆದ್ರೆ ಪ್ರತಾಪ್ ಸಿಂಹ ಅವರನ್ನ ಲೋಕಸಭೆಗೆ ಹೋಗೋ ತಪ್ಪಿಸೋ ಕೆಪಾಸಿಟಿ ರಾಮದಾಸ್ ಇದೆ ಅಷ್ಟೇ ಹೀಗಾಗಿ ರಾಮದಾಸ್ ನಿಜಕ್ಕೂ ಕೂಡ ಮತ್ತೇನು ಅವರು ಭಿನ್ನಮತ ಆದಾಗ ಸೋಮಶೇಖರ್ ಆದಿ ಸುಗಮ ಬಿಡುತ್ತೆ ಸೋಮಶೇಖರ್ ಲೆಕ್ಕಾಚಾರ ಇತ್ತು ಬಟ್ ರಾಮದಾಸ್ ಈಗ ಕಾಯ ವಾಚಾ ಮನಸ ದುಡಿತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ನೋವು ಆಗಿರ್ಬೋದು ಬೆಂಬಲಿಗರಿಗೆ ಬಟ್ ರಾಮದಾಸ್ ಯಾವಾಗ ಅವ್ರ ಪಕ್ಕ ನಿಂತ್ಕೊಂಡು ಚುನಾವಣೆ ಶುರು ಹೌದು ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಬಿಜೆಪಿ ಸೋಮಶೇಖರ್ ವರ್ಸಸ್ ಶ್ರೀವತ್ಸ ನಡುವೆ ನಡುವೆ ಎಸ್ ವೀಕ್ಷಕರ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮತದಾರ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಕೆಲವೇ ದಿನಗಳು ಮತದಾನವನ್ನ ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಅರ್ಹರು ಯೋಗ್ಯರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಪಕ್ಷಾತೀತವಾಗಿ ವ್ಯಕ್ತಿ ನೋಡಿ ವ್ಯಕ್ತಿಗತವಾಗಿ ಆಯ್ಕೆ ಮಾಡಿ ಶಾಸಕನಾಗಿ ಇವನು ಗೆಲ್ದು ಸೇವೆ ಮಾಡ್ತಾರ ಶೋಕಿ ಮಾಡ್ತಾರ ನೋಡಿ ಸೇವೆ ಮಾಡೋರ್ನ ಆಯ್ಕೆ ಮಾಡಿ ದೌಲತ್ ಮಾಡೋರ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಹೌದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ